ಕಾರಿನ ಮೇಲೆ ಕುಸಿದ ಗುಡ್ಡದ ಮಣ್ಣು, ಚಲಿಸುತ್ತಿದ್ದ ಓಮಿನಿ ಮೇಲೆ ಏಕಾಏಕಿ ಕುಸಿದ ಗುಡ್ಡ, ಕಾರಿನಲ್ಲಿದ್ದವರು ಸಣ್ಣ ಪುಟ್ಟ ಗಾಯದಿಂದ ಗ್ರೇಟ್ ಎಸ್ಕೇಪ್. ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲುವಿನಲ್ಲಿ ಘಟನೆ. ಘಟನೆಯಿಂದ ಎರಡೂ ಕಡೆ ಭಾರೀ ಟ್ರಾಫಿಕ್ ಜಾಮ್. ಭೂಕುಸಿತದಿಂದ ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಸ್ಥಗಿತ. ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಸಕಲೇಶ್ಪುರದ ದೊಡ್ಡ ತಪ್ಪಲುವಿನಲ್ಲಿ ಗುಡ್ಡ ಕುಸಿತಾ ಇದೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ರಸ್ತೆ ಎಲ್ಲ ಕೆಸರುಮಯವಾಗಿರೋದ್ರಿಂದ ಟ್ಯಾಂಕರ್ ಒಂದು ಯಾವ ರೀತಿ ಸಿಕ್ಕಾಕೊಂಡಿದೆ ಅಂತ. ಹೀಗಾಗಿ ವಾಹನಗಳೆಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸಾಲುಗಟ್ಟಿ ನಿಂತಿವೆ. ಈ ವೇಳೆ ಅಚಾನಕ್ ಆಗಿ ಗುಡ್ಡ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲಿ ಓಮಿನಿ ವಾಹನವೊಂದು ಅಲ್ಲೇ ನಿಂತಿತ್ತು. ಜನರೆಲ್ಲ ಜೋರಾಗಿ ಕೂಗಾಡಿಕೊಂಡಾಗ ಚಾಲಕ ಕಾರನ್ನು ಬೇಗನೆ ಮುಂದಕ್ಕೆ ಚಲಿಸ್ಕೊಂಡು ಬಂದಿದ್ದಾನೆ. ಹೀಗಾಗಿ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಎಲ್ಲರೂ ಸ್ವಲ್ಪದ್ರಲ್ಲೇ ಎಸ್ಕೇಪ್ ಆಗಿದ್ದಾರೆ. ಗುಡ್ಡದ ಮಣ್ಣು ಕುಸಿತಾ ಇರೋದ್ರಿಂದ ಎರಡೂ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಭೂಕುಸಿತದಿಂದಾಗಿ ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಲಾರಿ ಹೋಗ್ ಕೂಡ ಆಗ್ತಾ ಇಲ್ಲ. ಸಂಪೂರ್ಣ ಕೆಸರು ಬಂದು ಇಲ್ಲಿ ಲಾರಿ ಮುಂದಕ್ಕೆ ಹೋಗ್ತಾ ಇಲ್ಲ. ಮತ್ತೊಂದೆಡೆ ಗದ್ದೆಗೆ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಣಿಗನಹಳ್ಳಿಯಲ್ಲಿ ಘಟನೆ. ಭಾರೀ ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ. ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಆಲೂರಿನಿಂದ ಪುರಭೈರವನಹಳ್ಳಿ ಮಾರ್ಗದಲ್ಲಿ ಹೋಗ್ತಿದ್ದ ಬಸ್ KA13F2103 ನಂಬರ್ನ KSRTC ಬಸ್. KSRTC ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಸೀದಾ ಗದ್ದೆಗೆ ನುಗ್ಗಿರುವ ಘಟನೆ ನಡೆದಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಣಿಗನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಭಾರೀ ಮಳೆಯಿಂದಾಗಿ ಈ ದುರ್ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಇದೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಸ್ ಆಲೂರಿನಿಂದ ಪುರಭೈರನಹಳ್ಳಿ ಮಾರ್ಗದಲ್ಲಿ ಸಾಗ್ತಾ ಇತ್ತು. KA13F2103 ನಂಬರ್ನ KSRTC ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಗದ್ದೆಗೆ ನುಗ್ಗಿದ್ದು, ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು, ಮಸಾಲೆ, ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ. ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ. ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್, ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ, ಬೇಲೂರು ರಸ್ತೆ, ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ ನಂಬರ್ 7892202159.